हेलो फ्रेंड्स, वेलकम बैक टू माय चैनल। फ्रेंड्स, ತಲೆಯಲ್ಲಿ ಹೇನಿದ್ರೆ ಹುಚ್ಚರಂತೆ ತುರಿಸಿಕೊಳ್ಳುವುದು, ಆ ತುರಿಕೆಯ ಸಮಸ್ಯೆಯಿಂದಾಗಿ ಹೊರಗಡೆ ಹೋಗಲು ಕೂಡ ಸಮಸ್ಯೆಯಾಗುತ್ತೆ। ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆ ಹರಡುವ ಈ ಹೇನುಗಳು ವರ್ಷವಿಡೀ ತಲೆಯಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ। ಇವು ಒಂದು ಸಲಕ್ಕೆ 300 ಮೊಟ್ಟೆಗಳನ್ನು ಇಡುತ್ತವೆ। ಹೇನುಗಳು ಒಬ್ಬರಿಂದ ಒಬ್ಬರಿಗೆ ಹರಡುತ್ತವೆ। ಅಷ್ಟೇ ಅಲ್ಲದೆ ತಲೆಯಲ್ಲಿ ಇನ್ನೂ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿ ಮಾಡುತ್ತವೆ। ಹಾಗಾಗಿ ಹಲವು ರೀತಿಯ ಕಾಯಿಲೆಗಳು ಕೂಡ ನಿಮ್ಮನ್ನು ಕಾಡುತ್ತವೆ। ಆದರೆ ಚಿಂತೆ ಮಾಡಬೇಡಿ ಫ್ರೆಂಡ್ಸ್, ನಿಮ್ಮ ತಲೆಯಲ್ಲಿ ಎಷ್ಟೇ ಹಳೆಯ ಹೇನುಗಳಿದ್ರೂ ಇವತ್ತು ನಾನು ತಿಳಿಸುವ ಈ ಮನೆ ಮದ್ದನ್ನು ಕೇವಲ ಒಂದು ರಾತ್ರಿ ಹಚ್ಚೋದ್ರಿಂದ ಹೇನುಗಳು ಮತ್ತು ಅವುಗಳ ಮೊಟ್ಟೆಗಳು ಸತ್ತು ಬೆಳಗ್ಗೆ ಅಷ್ಟರಲ್ಲಿ ತಮ್ಮಷ್ಟಕ್ಕೆ ತಾವೇ ಉದುರಿ ಹೋಗುತ್ತವೆ। ಹಾಗಿದ್ರೆ ಈ ಮನೆ ಮದ್ದನ್ನು ತಿಳಿಯೋದಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ಇದೇ ಮೊದಲ ಬಾರಿ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ। ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು। ಫ್ರೆಂಡ್ಸ್, ಮೊದಲಿಗೆ ಒಂದು ಕ್ಲೀನ್ ಬೌಲ್ನ ತಗೊಳ್ಳಿ। ಈ ಬೌಲ್ನಲ್ಲಿ 4-5 ಕರ್ಪೂರಗಳನ್ನು ಸಣ್ಣದಾಗಿ ಪುಡಿ ಮಾಡಿ ಹಾಕಿ। ಫ್ರೆಂಡ್ಸ್, ಕರ್ಪೂರದಲ್ಲಿ ಆ್ಯಂಟಿ ಪ್ಯಾರಾಸಿಟಿಕ್ ಪ್ರಾಪರ್ಟೀಸ್ ಇದೆ। ಕರ್ಪೂರದ ವಾಸನೆ ನಮ್ಮೆಲ್ಲರಿಗೂ ಇಷ್ಟ, ಆದರೆ ಹೇನುಗಳಿಗೆ ಈ ವಾಸನೆ ತುಂಬ ಕಷ್ಟ। ಹಾಗಾಗಿ ಕರ್ಪೂರದ ವಾಸನೆಗೆ ಹೇನುಗಳ ಉಸಿರು ಕಟ್ಟಿದಂತೆ ಆಗಿ ಅವುಗಳು ಸಾಯುತ್ತವೆ। ಈ ಕರ್ಪೂರದ ಪುಡಿಗೆ 1/2 ನಿಂಬೆ ರಸವನ್ನು ಹಾಕಿ। ನಿಂಬೆ ರಸದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ, ಇದು ನಿಮ್ಮ ತಲೆಯಲ್ಲಿರುವ ಹೊಟ್ಟನ್ನು ನಿವಾರಿಸುತ್ತೆ, ಹಾಗೆ ನಿಮ್ಮ ಕೂದಲ ಹೊಳಪನ್ನು ಹೆಚ್ಚಿಸುತ್ತೆ। ಕೊನೆಯದಾಗಿ ಈ ಬೌಲ್ಗೆ 3-4 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ। ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಉಪಯೋಗಿಸುವ ಯಾವುದೇ ಕೊಬ್ಬರಿ ಎಣ್ಣೆಯನ್ನಾದರೂ ಇಲ್ಲಿ ಬಳಸಬಹುದು। ಈ ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿ। ಈ ಮಿಶ್ರಣವನ್ನು ನಿಮ್ಮ ಕೂದಲಿಗೆ ಹಚ್ಚುವ ಮುಂಚೆ ನಿಮ್ಮ ಕೂದಲನ್ನು ಸ್ವಚ್ಛ ಮಾಡಿಕೊಳ್ಳಿ। ನಂತರ ಈ ಮಿಶ್ರಣವನ್ನು ನಿಮ್ಮ ಕೂದಲಿಗೆ ಹಚ್ಚಿ 1/2 ಗಂಟೆ ಒಣಗಲು ಬಿಟ್ಟು ಆ ನಂತರ ಶಾಂಪು ಹಾಕಿ ಕೂದಲನ್ನು ತೊಳೆದುಕೊಳ್ಳಿ। ಉತ್ತಮವಾದ ರಿಸಲ್ಟ್ಗಾಗಿ ರಾತ್ರಿ ಮಲಗುವಾಗ ಈ ಎಣ್ಣೆಯನ್ನು ಹಚ್ಚಿ। ಎಣ್ಣೆಯನ್ನು ಹಚ್ಚಿದ ನಂತರ ಈ ರೀತಿಯ ಶವರ್ ಕ್ಯಾಪ್ ಅಥವಾ ಬಟ್ಟೆಯಿಂದ ಕೂದಲನ್ನು ಕವರ್ ಮಾಡಿಕೊಂಡು ಮಲಗಿ। ಬೆಳಗ್ಗೆ ಎದ್ದ ನಂತರ ಶಾಂಪು ಬಳಸಿ ನಿಮ್ಮ ಕೂದಲನ್ನು ತೊಳೆದುಕೊಳ್ಳಿ। ಕೂದಲನ್ನು ತೊಳೆದುಕೊಂಡ ನಂತರ ಸಣ್ಣ ಬಾಚಣಿಕೆಯಿಂದ ಬಾಚಿಕೊಳ್ಳಿ, ಇದರಿಂದಾಗಿ ಸತ್ತಂತಹ ಹೇನುಗಳು ಉದುರಿ ಹೋಗುತ್ತವೆ। ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ। ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ।